ಕನ್ನಡ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಮರಾಠಿಗರ ವಿರೋಧ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಘಟನೆ. ಕನ್ನಡ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಮರಾಠಿ ಭಾಷಿಕರಿಂದ ಹೈಡ್ರಾಮಾ. ಕನ್ನಡ ಶಾಲಾ ಹೊಸ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆಗೆ ಮುಂದಾದ ಎಸ್ಟಿಎಂಸಿ ಸದಸ್ಯರು. ಈ ವೇಳೆ ಸರ್ಕಾರಿ ಮರಾಠಿ ಶಾಲೆಯ ಎಸ್ಟಿಎಂಸಿ ಸದಸ್ಯರಿಂದ ವಿರೋಧ ವ್ಯಕ್ತವಾಗಿರುವಂಥದ್ದು. 50 ವರ್ಷಗಳ ಹಳೆಯ ಕಟ್ಟಡ ನೆಲಸಮ ಮಾಡಿ ಕೊಠಡಿ ನಿರ್ಮಾಣ, ಸರ್ಕಾರಿ ಮರಾಠಿ ಶಾಲೆಯ ಎಸ್ಟಿಎಂಸಿ ಸದಸ್ಯರಿಂದ ಕನ್ನಡ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿರುವಂಥದ್ದು. ಕನ್ನಡ ಉರ್ದು ಮರಾಠಿ ಶಾಲೆಗೆ ಕಾರದಗ ಗ್ರಾಮದ ಸರ್ವೆ ನಂಬರ್ 462 ಜಾಗ ಮೀಸಲು. ಕನ್ನಡ ಶಾಲಾ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದ್ದರಿಂದ ಮರಾಠಿ ಶಾಲೆಯ ಕೊಠಡಿಗೆ ಸ್ಥಳಾಂತರ. ಕಾಲಕ್ರಮೇಣ ಕನ್ನಡ ಶಾಲಾ ಮಕ್ಕಳ ಸಂಖ್ಯೆ ಅಧಿಕ ಆದ ಹಿನ್ನೆಲೆ ಈ ಮೊದಲು ಮೀಸಲಾಗಿದ್ದಂತಹ ಜಾಗದಲ್ಲಿ ಶಾಲಾ ಕೊಠಡಿ ಕಟ್ಟಲು ಮನವಿ ಸಲ್ಲಿಸಲಾಗಿತ್ತು. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮನವಿ ಮಾಡಿ ಗ್ರಾಮಸ್ಥರು ಅನುಮತಿ ಕೂಡ ಪಡೆದಿದ್ರು. ಕನ್ನಡ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಜಮೀನು ನೀಡಬೇಕು ಅಂತ ಕನ್ನಡ ಭಾಷಿಕರು ಪಟ್ಟು 1 ಎಕರೆ ಜಾಗದಲ್ಲಿ ತಮಗೆ ಮೀಸಲಿರುವಂತಹ ಜಮೀನಿನಲ್ಲೇ ಕೊಠಡಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಹೋರಾಟ ಮಾಡ್ತಿದ್ದೀವಿ. 2022 ಇನ್ನ ತನಕ ಮಾಡ್ಕೊ ಬಂದೇವ್ರಿ. ಆದ್ರೆ ಈಗ ನಮ್ಮ ಮರಾಠಿ ಶಾಲೆಯಲ್ಲಿ ನಮ್ಮ ಉತ್ತರ ಹೆಸರು ನಮ್ಮ ಉತ್ತರಿನಲ್ಲಿ ನಮ್ಮ ಹೆಸರಿದೆ, ಆದರೂ ನಮ್ಮ ಮರಾಠಿ ಶಾಲೆಯವರು ನಮ್ಮಲ್ಲಿ ಬರಕ್ಕೆ ಕೊಡ್ತಾಯಿಲ್ಲ. ಏನು ಕಾರಣ ಏನು ಅವ್ರು ಎಂತಾರೆ, ನಮ್ಮ ಮರಾಠಿ ಶಾಲೆ ಐತಿ ಇಲ್ಲಿ ಕನ್ನಡ ಬರಕ್ಕೆ ಹೋಗ್ಬೇಡ್ರಿ ಹಿಂಗಂತ ಇದ್ದಾರೆ. ಎಷ್ಟು ಜಾಗ ಐತಿ? ಎಷ್ಟು ಸರ್? ಟೋಟಲಿ 3, ಕನ್ನಡ ಮರಾಠಿ ಮತ್ತು ಉರ್ದು ಅಂತ ಉತ್ತರ ಐತ್ರಿ. ಅದು ಯಾರಿಗೆ ಡಿವೈಡೇಷನ್ ಅಂತ ಮಾಡಿಕೊಟ್ಟಿಲ್ಲ. ಬಟ್ ನಾವೀಗ 3 ಅಂದ್ರೆ ನಮ್ಮ ಫಾಲಾಜ್ ಕೊಡ್ಬೇಕು. ಈಗ ನಮ್ಗೆ ಒಟ್ಟು ಎಷ್ಟು ಬರ್ತೈತಿ? 13 ಗಂಟೆ ಬರ್ಬೋದು ರೀ. ಹಾಗಾದ್ರೆ ಮರಾಠಿ ಶಾಲೆ ಅವ್ರು ಅಂತಾರೆ ಊರಾಗಿದ್ದು ಕನ್ನಡ ಶಾಲೆ ನಾವು ಬಿಟ್ಕೊಟ್ಟಿದ್ದೀವಿ ಅವ್ರಿಗೆ ಅಂತ ಹೇಳಿ. ಹಾಂ, ಅವ್ರು ಅಂತಾರೆ. ಬಟ್ ಮೊದ್ಲು ಹೆಂಗಾಗೈತ್ರಿ, ನಾವು ಸ್ಟ್ರೆಂತ್ ಇತ್ತು 16 ಅಂತ, ಒಟ್ಟು 16 ಸ್ಟೂಡೆಂಟ್ ಇದ್ದರು ರೀ. ಅದ್ರ ಕಡಿಮೆ ಇತ್ತು ಅಂತ ನಮ್ಗೆ ಆ ಕಡೆ ಹಾಕಿದ್ರು. ಅದಕ್ಕೆ ಮೊದಲು ನಮ್ಮ ಇಲ್ಲಿ ಡಿವಿಜನ್ ಇದ್ದರು ರೀ, 4 ಡಿವಿಜನ್ ಇದ್ದರು ರೀ. ಆ ಸ್ಟ್ರೆಂತ್ ಕಡಿಮೆ ಅದು ಆ ಕಡೆ ಹೋದ್ರಿ, ಸ್ಟ್ರೆಂತ್ ನಮ್ಗೆ ಪೂರ್ತಿ ಹೆಚ್ಚಾಗಿದೆ. ಆ ಸಂಬಂಧ ನಮ್ಗೆ ಇಲ್ಲಿ ನಾವು ಬರ್ತಾಯಿದ್ವಿ, ಅದು ನಮ್ದು ಹಕ್ಕು ಜಾಗಿದೆ. ಅದು ಇಲ್ಲಿ ಬರ್ತಾಯಿದ್ದೇವೆ ಸರ್. ಹಾಂ, ಹೋಯ್ತಲ್ಲ 3 ಡಿವಿಜನ್ ಇದ್ದರು ಸರ್. ಅಲ್ಲಿ ಮ್ಯಾಲ್ ತಿದ್ರೆ ಅದು ಕೆಡಿಸಿದ್ದಾರೆ, ಅದು ನಮ್ಗೆ ಇಳಿದು ಕೆಡಿಸಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಊರು ಏನಾಗಿದೆಪ್ಪ ಅಂತಂದ್ರೆ ಗಡಿಯಲ್ಲಿದೆ, ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿದೆ. ಆಮೇಲೆ ಮರಾಠಿ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಜೊತೆಗೆ ಕನ್ನಡನೂ ಸಂಖ್ಯೆ ಐತಿ. ಆದರೆ ಇದಕ್ಕಿಂತ ಮುಂಚೆ ಕನ್ನಡ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಆವಾಗ ನಮಗೆ ಇಲ್ಲಿ ಊರಲ್ಲಿ ಇದ್ದಂಥ ಒಂದು ಸ್ಕೂಲಲ್ಲಿ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ಸ್ಕೂಲನ್ನು ಕೊಟ್ಟಿದ್ರು, ಅಲ್ಲೇ ನಮ್ಮ ಮಕ್ಕಳು ಈಗಲೂ ಓದ್ತಾ ಇದ್ದೀವಿ. ಆದರೆ ಇವಾಗ ಸಂಖ್ಯೆ ಜಾಸ್ತಿ ಆಗಿದೆ. ಆ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಈಗಾಗಲೇ ನಮಗೊಂದು 3-4 ವರ್ಷ ಆಯಿತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಒಂದು ಉತ್ತಾರೆಯಲ್ಲಿ ಹೆಸರಿದೆ, ಕನ್ನಡ ಮರಾಠಿ ಹಾಗೂ ಉರ್ದು ಅಂತ. ಆದರೂ ಸಹ ಅವ್ರು ನಮಗೊಂದು ಇಲ್ಲಿ ರೂಮ್ ಕಟ್ತೀವಿ ಅಂತ ಭಾಳ ಸಲ ಕೇಳಿದ್ವಿ, ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದವರು ಹಾಗೂ ಎಲ್ಲ ಅಧಿಕಾರಿಗಳು ಈ ಗಡಿಯಲ್ಲಿದ್ದಂಥ ಕನ್ನಡ ನಾಡವನ್ನು, ಕನ್ನಡ ನಡೆಯನ್ನು, ಕನ್ನಡ ನುಡಿಯನ್ನು, ಕನ್ನಡ ನೆಲವನ್ನು, ಕನ್ನಡ ಜಲವನ್ನು ಉಳಿಸಬೇಕಾದ್ರೆ ಅವರೆಲ್ಲರೂ ಸೇರಿ ನಮಗೆ ಸ್ಪಂದಿಸಬೇಕು. ಇಲ್ಲಾದರೆ ನಾವು ಹೋರಾಟ ಮಾಡುವಂಥ ಒಂದು ಸ್ಥಿತಿಗೆ ಬರಬೇಕಾಗುತ್ತದೆ. ಅದರ ಜೊತೆಗೆ ಈ ಒಂದು ಗಡಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದೀವಿ. ಆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಮುಂದೆ ಒಂದು ಸ್ವಲ್ಪ ಅವರ ಕಿರಿಕ್ ಮಾಡುವಂಥ ಒಂದು ಸಮಸ್ಯೆ ಇದೆ. ಮಹಂತೇಶ್ ಐಹೊಳೆ, ನ್ಯೂಸ್ 81 ಕನ್ನಡ, ನಿಪ್ಪಾಣಿ.